ಸರ್ಕಾರಿ ಎಂಜಿಎಂ ಆಸ್ಪತ್ರೆಗೆ ಬೇಕಿದೆ ಟ್ರೀಟ್ಮೆಂಟ್. ರಾತ್ರಿ ತುರ್ತು ಚಿಕಿತ್ಸೆ ನೀಡಲು ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ. ಸಾವು ಬದುಕಿನ ನಡುವೆ ರೋಗಿ ಹೋರಾಟ ಮಾಡಿದ್ರೂ ಟ್ರೀಟ್ಮೆಂಟ್ ನೀಡಲು ಬಾರದ ವೈದ್ಯ. ವೈದ್ಯರ ನಿರ್ಲಕ್ಷ್ಯ, ಆಸ್ಪತ್ರೆಯಲ್ಲಿ ರೋಗಿಗಳ ಪರದಾಟ. ತೀವ್ರ ಎದೆನೋವಿಂದ ತುರ್ತು ಚಿಕಿತ್ಸೆಗೆ ಬಂದರೂ ಟ್ರೀಟ್ಮೆಂಟ್ ನೀಡಲು ವೈದ್ಯರೇ ಇಲ್ಲ. ತಡರಾತ್ರಿ ಎದೆನೋವಿನಿಂದ ಬಳಲುತ್ತಿದ್ದ ಮಹಿಳೆಯನ್ನ ಆಸ್ಪತ್ರೆಗೆ ಕರೆತಂದ ಸಂಬಂಧಿಕರು. ಆಸ್ಪತ್ರೆಯಲ್ಲಿ ಎದೆನೋವಿನಿಂದ ನರಳಿದ್ರೂ ಚಿಕಿತ್ಸೆ ನೀಡಲು ಬಾರದ ಡಾಕ್ಟರ್. ಆಸ್ಪತ್ರೆಯಲ್ಲಿ ಗಂಟೆಗಟ್ಟಲೆ ಕಾದು ಆಕ್ರೋಶಗೊಂಡ ರೋಗಿಯ ಸಂಬಂಧಿಕರು. ಮೂಡಿಗೆರೆ ಆಸ್ಪತ್ರೆಯಿಂದ ಚಿಕ್ಕಮಗಳೂರು ಆಸ್ಪತ್ರೆಗೆ ರೋಗಿಯನ್ನ ಕರೆದೊಯ್ದ ಸಂಬಂಧಿಕರು. ತೀವ್ರ ಎದೆನೋವಿನಿಂದ ಅಣಜೂರು ಗ್ರಾಮದ ಹಾಜಿರಾಬಿ ನರಳಾಟ. ಹಾಜಿರಾಬಿ ಅವರನ್ನ ಮೂಡಿಗೆರೆ ಆಸ್ಪತ್ರೆಗೆ ತುರ್ತು ಚಿಕಿತ್ಸೆಗೆ ಕರೆತಂದಿದ್ದ ಸಂಬಂಧಿಕರು. ಚಿಕಿತ್ಸೆ ಸಿಗದೆ ಚಿಕ್ಕಮಗಳೂರು ಆಸ್ಪತ್ರೆಗೆ ಕರೆದೊಯ್ದ ಸಂಬಂಧಿಕರು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಎಂಜಿಎಂ ಸರ್ಕಾರಿ ತಾಲೂಕು ಆಸ್ಪತ್ರೆ. ಎಮರ್ಜೆನ್ಸಿ ಪೇಷಂಟ್ ಕರ್ಕೊಂಡು ಬಂದಿದ್ದೀವಿ. ಎಮರ್ಜೆನ್ಸಿ ಅವರಿಗೆ ಅನ್ನ ಸಿಕ್ಕಾಕೊಂಡು ಎಮರ್ಜೆನ್ಸಿಯಾಗಿ ಇಲ್ಲಿ ಮೂಡಿಗೆರೆ ಗೌರ್ಮೆಂಟ್ ಆಸ್ಪತ್ರೆಗೆ ನಾವು ಜನ್ನಾಪುರದಿಂದ 5 ನಿಮಿಷಕ್ಕೆ ರೀಚ್ ಮಾಡಿದ್ದೀವಿ. ಇಲ್ಲಿ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಹಾಸ್ಪಿಟಲಿಗೆ ಬಂದು 1/2 ಗಂಟೆ ಆದ್ರೂ ಡಾಕ್ಟರ್ ಇಲ್ಲ ಇಲ್ಲಿ. ಆಯ್ತಾ, 1/2 ಗಂಟೆ ಆದರೂ ಡಾಕ್ಟರ್ ಇಲ್ಲ ಗೌರ್ಮೆಂಟ್ ಆಸ್ಪತ್ರೆ ಅಂತ. ಈಗ ನಾವು ಎಲ್ಲಿಗೆ ಹೋಗೋದಂತ ನಮಗೆ ಗೊತ್ತಾಗ್ತಾ ಇಲ್ಲ. ಎಮರ್ಜೆನ್ಸಿ ಅಂತ ಈಗ ಈ ಥರ ಆಗಿದೆ ಅವಸ್ಥೆ. ಇಲ್ಲಿ ಈಗ ಬಣಕಲ್ಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಈ ಥರ ಒಂದು ಡಾಕ್ಟ್ರು ನೈಟ್ ಒಂದು ಡ್ಯೂಟಿ ಡಾಕ್ಟ್ರ್ ಒಂದು ಡಾಕ್ಟ್ರ್ ಕೊಡ್ತೀರಾ? 2-3 ಪೇಷಂಟ್ ಇದ್ದರೆ ಈ ಥರ ಏನು ಮಾಡ್ತೀರಾ? ಡಾಕ್ಟ್ರ್ ಒಂದು ವಿಜಯಲಕ್ಷ್ಮಿ ಮೇಡಮ್ನ ಕೊಟ್ಟಿದ್ದಾರಂತೆ ಇಲ್ಲಿ, ಅವ್ರು ಡಿಲಿವರಿ ಕೇಸರಿಗೆ ಹೋಗಿದ್ದಾರೆ ಇಲ್ಲಿ.